हेलो एवरीवन, नानु निम्म अर्जे अंग्री बरी बत नावु फर्स्ट पी यू सी नल बरो और मनुष्यन इद्रदु एक्सप्लेनेशन ಕನ್ನಡದಲ್ಲಿ ನೋಡ್ಕೊಂಡು ಹೋಗೋಣ. ಇದು ನಿಮಗೆ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಆಗಿರತ್ತೆ ರೀ. ಮತ್ತು ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕಾರ್ಡಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇದೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬೋದು. ಸೊ ಸ್ಟ್ರೈಟ್ ಅವೇ ಇವಾಗ ನಾವು ಅವರು ಮನುಷ್ಯನ್ ಅನ್ನೋ ಲೆಸನ್ ಒಳಗೆ ಹೋಗೋಣ. ಅದರದ್ದು ಬೇಸಿಕ್ ಕಾನ್ಸೆಪ್ಟ್ ಏನು ಅಂದರೆ, ನಮಗೆ ಪರ್ಫೆಕ್ಟಾಗಿ ಇಲ್ಲೇ ಹೋಗಬೇಕು ಅಲ್ಲೇ ಹೋಗಬೇಕು ಅಂತ ಏನು ಪ್ಲಾನ್ಸ್ ಇರೋದಿಲ್ಲ. ಮತ್ತು ನಮಗೆ ದೂರ ಮನೆ ಬಿಟ್ಟು ದೂರ ಹೋಗಿ ಅಭ್ಯಾಸನೂ ಇರಲ್ಲ, ಮತ್ತು ನಮ್ಮ ಜೊತೆ ಮನಿನೂ ಇರಲ್ಲ, ನಮ್ಗೆ ಆ ಲೋಕಲ್ ಲ್ಯಾಂಗ್ವೇಜು ಸಹ ಗೊತ್ತಿರಲ್ಲ. ನಮಗೆ ಮೋಸ್ಟ್ಲಿ ಗೊತ್ತಿರೋದೇನು ಅಂದರೆ ಅಮ್ಮಮ್ಮ ಅಂದರೆ ಒಂದು ಸ್ವಲ್ಪ ಹಿಂದಿ ಮತ್ತು ಇಂಗ್ಲೀಷ್ ಅಷ್ಟೇ ಗೊತ್ತಿರುತ್ತೆ. ಆದರೆ ಅದು ಎಲ್ಲ ಕಡೆಯೂ ವರ್ಕೌಟ್ ಆಗತ್ತಾ ಅಂದರೆ ಇಲ್ಲ ಅಂತ. ಆ ಥರ ಸಂದರ್ಭದಲ್ಲಿ ನೀವೇನಾದರೂ ಒಂದು ಕ್ರಿಟಿಕಲ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದೀರ, ಮತ್ತು ಯಾರೋ ಗೊತ್ತಿಲ್ದಿರೋ ಒಂದು ಮನುಷ್ಯ ಬಂದು ನಮ್ಮನ್ನ ಕಾಪಾಡ್ತಾರಲ್ವಾ, ಆ ಮನುಷ್ಯನ ನಾನು ನಮ್ಮ ಲೈಫಲ್ಲಿ ನಾವು ಯಾವತ್ತು ನೆನಪು ಮಾಡಿಕೊಂಡ್ರು ಆ ಮನುಷ್ಯ ಎಷ್ಟು ಒಳ್ಳೆಯವನಲ್ವಾ, ಆ ಟೈಮಲ್ಲಿ ನನ್ನ ಬಂದು ಹೀಗೆ ಕಾಪಾಡಿಸ್ದ ಅಲ್ವಾ ಅಂತ ಒಂದು ಸೆಕೆಂಡ್ ನೆನೆಸ್ಕೊತೀವಲ್ವ. ಅದೇ ರೀ ಈ ಹೋಲ್ ಚಾಪ್ಟರ್, ಈ ಹೋಲ್ ಚಾಪ್ಟರ್ನು ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ. ಇದ್ರಲ್ಲಿ ನಮ್ಮ ಆಥರ್ ನಮಗೆ ಏನು ಹೇಳ್ಕೊತಾರೆ ಅಂದರೆ, ಲೈಕ್ ಅವರು ಅವ್ರಿಗಾದಷ್ಟು ಎಕ್ಸ್ಪೀರಿಯನ್ಸ್ನ ನಾನು ಇಲ್ಲೇನು ಹೇಳ್ಕೊಳಕ್ಕೆ ಬಂದಿಲ್ಲ. ನನಗೇನೇ ಇದ್ದರೂ ನಾನು ಸುತ್ತಲಾಗಿದ್ದನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಅಂತ ಡೈರೆಕ್ಟಾಗಿ ನಮ್ಮ ಜೊತೆ ಮಾತಾಡ್ತಾರೆ, ಲೈಕ್ ಆಡಿಯನ್ಸ್ ನಾವೇನು ಓದ್ತಿದ್ದೀವೋ ಅವ್ರ ಹತ್ರ. ಅದರಲ್ಲಿ ಅವ್ರು ಏನು ಮೆನ್ಷನ್ ಮಾಡ್ತಾರೆ ಅಂದರೆ, ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸೇ, ಅದರಲ್ಲಿ ನಾನು ಒಬ್ಬ ಹ್ಯೂಮನೇ. ಆದರೂ ನಮ್ಮಲ್ಲಿ ಒಳ್ಳೆತನದ್ದು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಕೆಟ್ಟ ಬಯಸೋರು ಇರ್ತಾರೆ, ಇನ್ನೊಬ್ರು ಕೆಟ್ಟದು ಮಾಡಬೇಕು ಅನ್ನೋರು ಇರ್ತಾರೆ, ಒಳ್ಳೇದು ಮಾಡ್ಕೋಬೇಕನ್ನೋರು ಇರ್ತಾರೆ, ಮತ್ತು ರೋಗಿ ಆಗಿರ್ತಾರೆ ಇಲ್ಲಾಂದರೆ ಹುಚ್ಚರು ಸಹ ಆಗಿರ್ತಾರೆ. ಇವರೆಲ್ಲ ನಮ್ಮ ವರ್ಲ್ಡಲ್ಲಿ ತುಂಬಿಕೊಂಡಿರ್ತಾರೆ. ನಮ್ಮ ವರ್ಲ್ಡಲ್ಲಿ ಒಳ್ಳೇದಕ್ಕಿಂತ ಈ ಒಲೆ ತುಂಬ ಜಾಸ್ತಿ ಇದೆ. ಅದು ನಮಗೆ ಯಾವಾಗ ರಿಯಲೈಸ್ ಆಗುತ್ತೆ ಅಂದರೆ, ನಮಗೆ ಒಂದು ಹರ್ಟ್ ಆದಾಗ್ಲ ಮಾತ್ರ ಅದು ನಮಗೆ ಗೊತ್ತಾಗೋದು. ಇವಾಗ ನಾನು ನಿಮ್ಗೆ ಆ ಇನ್ಸಿಡೆಂಟ್ ಏನು ಅಂತ ತಿಳಿಸ್ಕೊತ ಹೋಗ್ತೀನಿ ಅಂತ ಹೇಳ್ತಾರೆ ಫಸ್ಟ್. ಅದರಲ್ಲಿ ನಮಗೆ ಆತರ ಏನು ಹೇಳ್ತಿದ್ದಾರೆ ಅಂದರೆ, ನಾನೊಂದು ಬಿಗ್ ಸಿಟಿಗೆ ಹೋಗಿದ್ದೆ. ಆ ಬಿಗ್ ಸಿಟಿಯಲ್ಲಿ ಜಾಸ್ತಿ ಮೌಂಟೇನ್ಸ್ ಇತ್ತು, ವಾಟರ್ಫಾಲ್ಸ್ ಇತ್ತು, ವ್ಯಾಲಿ ಸಹ ಇತ್ತು. ಅದು ನಮ್ಮ ಮನೆ ಹತ್ರ ಅಂದರೆ 500 kilometers ತುಂಬ ದೂರನೇ ಇತ್ತು. ಅದರಲ್ಲಿ ಯಾವ ಥರ ಇತ್ತು ಅಂದರೆ, ಆ ಪ್ಲೇಸ್ ಆ ಮರ್ಸಿ ಅನ್ನೋದಿಂದ್ರಲ್ವ ಕರುಣೆ ಅನ್ನೋದು, ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅಪ್ಪ ಅನ್ನೋ ಥರ ಇರತ್ತು. ಬಿಕಾಸ್ ಅಲ್ಲಿ ಬಂದು ಜನರು ಹೇಗಿದ್ರಂದರೆ, ಮರ್ಡರ್ ಮಾಡೋರು, ರಾಬ್ರಿ ಮಾಡೋರು, ಪಿಕ್ ಪಾಕೆಟ್ ಮಾಡೋರು, ಇದೆಲ್ಲ ಅವ್ರಿಗೆ ಡೈಲಿ ಹ್ಯಾಬಿಟ್ಸ್ ಆಗಿರುತ್ತೆ. ಈ ಟ್ರೆಡಿಷ್ನಲ್ ಪೀಪಲ್ಸ್ ಅವರು ಸೋಲ್ಜರ್ಸ್ ಎಲ್ಲ ಆಗಿರ್ತಾರೆ ಗೊತ್ತಾ, ಅವರು ಸಹ ಇಂಥ ಜನರ ಹತ್ರದಿಂದ ದೂರ ಹೋಗಬೇಕು ಅಂತ ದೂರ ದೂರ ಹೋಗಿ ಮನಿಯೆಲ್ಲ ಇಂಟ್ರೆಸ್ಟ್ಗೋಸ್ಕರ ಲೆಂಡ್ ಮಾಡ್ಬೋದು, ಇಲ್ಲ ಬೇರೆ ಕಡೆ ಎಲ್ಲಾದರೂ ವಾಚ್ಮ್ಯಾನ್ ಕೆಲಸ ಮಾಡ್ಕೊಳ್ಳೋದು, ಮಿಲ್ ಕೆಲಸ ಮಾಡ್ಕೊಳ್ಳೋದು, ಇಲ್ಲ ಲಾರ್ಜ್ ಕಮರ್ಷಿಯಲ್ ಏನಾದರೂ ಕಂಪನೀಸ್ ಇದೆಯಲ್ವ ಅಲ್ಲೆಲ್ಲ ಹೋಗ್ಬಿಟ್ಟು ಕೆಲಸಕ್ಕೆ ಸೇರ್ಕೊಳ್ಳೋದು ಮಾಡಿಕೊಟ್ರು. ಅಲ್ಲಿ ಯಾಕೆ ಮರ್ಸಿ ತುಂಬ ಕಡಿಮೆ ಆಯಿತು ಅಂದರೆ, ಅಲ್ಲಿ ಲೈಕ್ ಹ್ಯೂಮ್ಯಾನಿಟಿಗಿಂತ ಮನಿಗೆ ತುಂಬ ವ್ಯಾಲ್ಯೂ ಜಾಸ್ತಿ ಆಗಿತ್ತು. ಅಲ್ಲಿರೋ ಜನ ಹೇಗಿದ್ರು ಅಂದರೆ, ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಯಾರನ್ನಾದರೂ ಸೂಸೈಡೇ ಐ ಮೀನ್ ಮರ್ಡರೇ ಮಾಡಿ ಬಿಸಾಕ್ತಿದ್ರು, ಅಷ್ಟು ಕ್ರೂಯಲ್ ಇರ್ತಿದ್ರು ಆ ಪೀಪಲ್ ಅಂತ ಹೇಳ್ಕೊತಾರೆ. ನೆಕ್ಸ್ಟ್ ನಮ್ಮ ಆಥರ್ ಏನು ಹೇಳ್ಕೊತಾರೆ ಅಂದರೆ, ನಾನೊಂದು ಸಿಟಿ ಲೈಕ್ ಆ ಸಿಟಿಯಲ್ಲಿ ಬಾಳ್ತಿದ್ದೆ ಅಲ್ವಾ, ಅದು ತುಂಬ ಸ್ಮಾಲ್ ರೂಮ್ ಆಗಿತ್ತು, ಮತ್ತು ಅದು ಪೂರ್ತಿ ಡರ್ಟ್ ಏರಿಯಾನೂ ಸಹ ಆಗಿತ್ತು. ಅಲ್ಲಿ ನನ್ನ ಪ್ರೊಫೆಷನ್ ಏನಾಗಿತ್ತು ಅಂದರೆ, ಇಂಗ್ಲೀಷ್ ಟೀಚರ್ ಆಗಿದ್ದೆ. ಅಲ್ಲಿ ಮೈಗ್ರೆಂಟ್ ಲೇಬರ್ಸ್ ಇರ್ತಾರಲ್ವ, ಬೇರೆ ದೇಶದಿಂದ ಬಂದು ಇಲ್ಲಿ ವಾಸ ಮಾಡಿ ಕೆಲಸ ಮಾಡ್ಕೊಳ್ಳೋರು, ಇಲ್ಲ ಇಲ್ಲೇ ಸ್ವಲ್ಪ ಲೋಕಲ್ ಪೀಪಲ್ ಎಲ್ಲ ಇರ್ತಾರಲ್ವ, ಯಾರಿಗೆ ಇಂಗ್ಲೀಷ್ ವ್ಯಾಲ್ಯೂನೇ ಗೊತ್ತಾಗಲ್ವೋ ಅವ್ರಿಗೆ ನಾನು 9:30 to 11:00 ನೈಟಲ್ಲಿ ನಾನು ಇಂಗ್ಲೀಷ್ ಕಲಿಸ್ತಿದ್ದೆ. ಅದರಲ್ಲಿ ನಾನು ಮೇಯ್ನಾಗಿ ಕಲಿಸ್ತಿದ್ದಿದ್ದು ಏನಂದರೆ, ಅವ್ರ ಹೆಸರು ಬರಿಬೇಕು ಮತ್ತು ಅವ್ರ ಅಡ್ರೆಸ್ನ ಇಂಗ್ಲೀಷಲ್ಲಿ ಬರಿಬೇಕು ಅಂತ ನಾನು ಕಲಿಸ್ತಿದ್ದೆ. ಅದರಲ್ಲಿ ಎಜುಕೇಷನ್ ಅನ್ನೋದು ತುಂಬ ವ್ಯಾಲ್ಯೂ ಮಾಡ್ತಿದ್ರು ಅಂಥ ಪ್ಲೇಸಲ್ಲಿ. ನೀವು ಬೇಕಾದರೆ ನೋಡ್ಬೋದು, ಪೋಸ್ಟ್ ಆಫೀಸ್ನಲ್ಲೆಲ್ಲ ಈ ಅಡ್ರೆಸ್ ಬರ್ಕೊಡೋಕ್ಕೆ ಮಾತ್ರ ಒಂದು ಪೀಪಲ್ ಇರ್ತಾರೆ. ಅವತ್ತು ನಾವು ಅಡ್ರೆಸ್ ಬರೆಸ್ತಿದ್ರೆ ನಮಗೆ 1 anna to 4 annasವರೆಗೂ ನಮಗೆ ದುಡ್ಡು ಕೊಡ್ತಾರೆ ಅಂತ ಮೆನ್ಷನ್ ಮಾಡ್ತಾರೆ. ಇದೊಂದು ಸ್ವಲ್ಪ ಓಲ್ಡ್ ಸ್ಟೋರಿ ಆಗಿರೋದ್ರಿಂದ ಅವರು ಆ ಥರ ಮೆನ್ಷನ್ ಮಾಡ್ತಿದ್ದಾರೆ, ಲೈಕ್ 1 anna to 4 annas, ಲೈಕ್ ಅಲ್ಲಿ ಹೋಗ್ಬಿಟ್ಟು ಅವರು ಕೆಲಸ ಎಲ್ಲ ಮಾಡ್ತಿದ್ರು ಪೀಪಲ್ ಅನ್ನೋ ಥರ. ಇವಾಗೆಲ್ಲ ಯಾರು ಹತ್ರ ಇಲ್ಲ ಬಿಡ್ರಿ, ಎಲ್ಲ ನಮಗೆ ಪೋಸ್ಟ್ ಆಫೀಸ್ ಅಂಕಲೇ ಬರ್ಕೊಟ್ಬಿಡ್ತಾರೆ ಅಂತ ನೀವು ಹೇಳೋದು ನನಗೆ ಕ್ಲಿಯರಾಗಿ ಅರ್ಥ ಆಗ್ತಿದೆ. ಆ್ಯಂಡ್ ಆದರೆ ಯಾವತ್ತಾದರೂ ಒಂದಿನ ಪೋಸ್ಟ್ ಆಫೀಸ್ಗೆ ಹತ್ರ ವಿಸಿಟ್ ಮಾಡಿ ನೋಡಿ, ಸ್ವಲ್ಪ ಚೆನ್ನಾಗಿರುತ್ತೆ.
ನೆಕ್ಸ್ಟ್ ಏನಪ್ಪ ಅಂದರೆ ಅವ್ರ ನಾನು ಅಡ್ರೆಸ್ ಎಲ್ಲ ಹೇಳ್ಕೊಡ್ತಿದ್ದಲ್ವಾ ಪೀಪಲ್ಗೆ, ಅದರಿಂದ ಅದು ನನ್ನ ಫೇಟ್ ಆಗಿತ್ತು. ಬಿಕಾಸ್ ನಾನು ಸ್ವಲ್ಪ ಮನಿ ಅರ್ನ್ ಮಾಡ್ಬೋದಿತ್ತು ಅಂತ. ಮತ್ತು ಆ ಡೇಸಲ್ಲಿ ನಾನು ಜಾಸ್ತಿ ಅಂದರೆ ಬೆಳಗ್ಗೆ ಪೂರ್ತಿ ನಿದ್ದೆ ಮಾಡ್ತಿದ್ದೆ. ನಾನು ಎದ್ದೋಳೋದೇ ಹೆಂಗಪ್ಪ ಅಂದರೆ 4 o'clock ಆಗುತ್ತೆ ಈವ್ನಿಂಗಲ್ಲಿ. ಬಿಕಾಸ್ ನಾನು ಮಾರ್ನಿಂಗ್ ಕುಡಿಯೋ ಟೀ ಮತ್ತು ಆಫ್ಟರ್ನೂನ್ ತಿನ್ನೋ ಮೀಲ್ಸ್ದು ದುಡ್ಡು ಸೇವ್ ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ಮತ್ತು ಅದೇ ಥರ ಒಂದಿನ ನಾನು 4 o'clock ಎದ್ದು ಆ್ಯಸ್ ಯೂಶಲ್ ರೆಡಿ ಆದೆ. ಮತ್ತು ನನ್ನ ಡೈಲಿ ವರ್ಕ್ಸ್ ಎಲ್ಲ ಲೈಕ್ ರೆಫ್ರೆಶ್ ಆಗೋದೆಲ್ಲ ಏನೇನಿತ್ತು ಅದೆಲ್ಲ ಮುಗೀತು. ಮತ್ತು ಒಂದು ಟೀ ಕುಡ್ಕೊಟ್ಟು ಒಂದು ಊಟ ಮಾಡ್ಕೊಳ್ಳೋಣ ಅಂತ ಆಚೆ ಹೋದೆ. ಲೈಕ್ ಈವ್ನಿಂಗ್ ಡಿನ್ನರ್ನ ಮೆನ್ಷನ್ ಮಾಡ್ತಿದ್ದಾರೆ. ಆ್ಯಂಡ್ ಪ್ಲೀಸ್ ಮೀ ನೋಟ್, ನಾನು ವೆಲ್ ಸೂಟಲ್ಲೇ ನಾನು ರೆಡಿ ಆಗಿದ್ದೆ. ಬಿಕಾಸ್ ನಾನೊಂದು ಲೆಕ್ಚರರ್ ಆಗಿದ್ದೆ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ನನ್ನ ಪಾಕೆಟಲ್ಲಿ ನನ್ನ ವ್ಯಾಲೆಟ್ ಇಟ್ಟು, ನನ್ನ ವ್ಯಾಲೆಟಲ್ಲಿ ನನಗೆ 14 rupees ಇತ್ತು. ಅದು ನನ್ನ ಲೈಫ್ ಟೈಮ್ ಸೇವಿಂಗ್ಸ್ ಆಗಿತ್ತು ಅಂತ ಅವರು ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ನಾನು ಸ್ಟ್ರೈಟಾಗಿ ಒಂದು ಕ್ರೌಡೆಡ್ ರೆಸ್ಟೋರೆಂಟ್ ಒಳಗೆ ಹೋದೆ. ಆ್ಯಸ್ ಯೂಶಲ್ ನಾನು ಮೀಲ್ಸ್ ಮತ್ತು ಟೀ ಆರ್ಡರ್ ಮಾಡಿದೆ. ನನ್ನ ಮೀಲ್ಸಲ್ಲಿ ಚಪಾತೀಸ್ ವಿತ್ ಮೀಟ್ ಕರೀಸ್ ಇತ್ತು. ಫುಲ್ಲಾಗಿ ತಿಂದಾದಮೇಲೆ ಒಂದು ಟೀ ಆ್ಯಸ್ ಯೂಶಲ್ ಕುಡಿದು ಬಿಲ್ ಬಂದು ನನಗೆ 11 annas ಬಂದಿದೆ. ಆದರೆ ನನ್ನ ಹತ್ರ ಇದ್ದಿದ್ದೆ 14 annas. ಮತ್ತು ನಾನು ಬಿಲ್ ಪೇ ಮಾಡಬೇಕು ಅಂತ ನನ್ನ ಪಾಕೆಟ್ ಒಳಗಿಂದ ಕೈ ಬಿಟ್ಟರೆ ಅಲ್ಲಿ ನನಗೆ ಬೇವರು ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಹೊಟ್ಟೆ ಒಳಗಿದ್ದಿದ್ದೆಲ್ಲ ಊಟನೂ ಫುಲ್ ಡೈಜೆಸ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತು. ಬಿಕಾಸ್ ನನ್ನ ವ್ಯಾಲೆಟ್ ಕಾಣಿಸ್ತಾ ಇಲ್ಲ. ಅವಾಗ ನಾನು ಹೇಳಿದೆ, ಯಾರೋ ನನ್ನ ವ್ಯಾಲೆಟ್ನ ಪಿಟ್ ಪಾಕೆಟ್ ಮಾಡಿದ್ದಾರೆ, ಯಾರೋ ನನ್ನ ಹತ್ರದಿಂದ ಎತ್ತಾಕೊಂಡು ಹೋಗಿದ್ದಾರೆ ಅಂತ ನಾನು ಕಿರ್ಚಾಡಿದೆ. ಆಲ್ರೆಡಿ ನಾನು ಮೆನ್ಷನ್ ಮಾಡ್ದಂಗೆ ಇದು ತುಂಬ ಬ್ಯುಸಿ ರೆಸ್ಟೋರೆಂಟೇ ಆಗಿರುತ್ತೆ. ಆ ಓನರಪ್ಪ ಏನು ಮಾಡ್ದೆ ಅಂದರೆ ಘಾಟಿಯಾಗಿದ್ದ ಅವ್ನ ಆ ಕಡೆ ಕಡೆ ನೋಡಿಬಿಟ್ಟು ನನ್ನ ಹತ್ರ ಬಂದು ನನ್ನ ಕೋಟ್ ಇಟ್ಕೊಂಡು ಆ ಕಡೆ ಕಡೆ ಅಲ್ಲಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ದೆ. ನನಗೆ ಅಳುನೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಟ್ರಿಕ್ಕೆಲ್ಲ ನನ್ನ ಹತ್ರ ಯೂಸ್ ಮಾಡಬೇಡ, ಕಾಸು ಎತ್ತಿಟ್ಬಿಟ್ಟು ನೀನು ಆಚೆ ಹೋಗು ಮಗ್ನೆ ಅಂತ ಕಣ್ಣಲ್ಲಿ ಅಷ್ಟು ಕೋಪದಿಂದ ಹೇಳ್ದೆ ಅಂತ ನಮ್ಮ ಅದರ್ ನಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವಾಗ ನಾನು ಸುತ್ತಮುತ್ತ ಇರೋ ಎಲ್ಲ ಜನರು ನೋಡಿದೆ. ಆ ಸುತ್ತಮುತ್ತ ಜನ ಯಾರಾದರೂ ಒಬ್ಬರು ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅವರು ಹಂಗ್ರಿ ಊಲ್ಸ್ ಅಂತ ಕಾಣಿಸ್ತಿದ್ರು. ಯಾವಾಗಪ್ಪ ಇವನು ಇವನ್ನ ನಮಗೆ ಸಿಗ್ತಾನೆ, ಅವನ್ನ ಬೇಟೆಯಾಡೋಣ, ಲೈಕ್ ಹೊಡೆದು ಬಿಸಾಕೋಣ ಈ ಓನರ್ ಏನಾದರೂ ನಮಗೆ ಹೇಳಿದ್ರೆ ಅನ್ನೋ ಥರ ಅವರು ಅಷ್ಟು ಸೀರಿಯಸ್ಸಾಗಿ ನೋಡ್ತಿದ್ರು ಸುತ್ತ ಇದ್ದಿದ್ದ ಪೀಪಲೆಲ್ಲ. ಮತ್ತು ನಾನು ಹೇಳಿದೆ ಓನರ್ ಓದರ್ ಲೈಕ್ ಹೋಟೆಲ್ ಓನರ್ಗೆ, ನನ್ನ ಕೋಟ್ ಬೇಕಾದರೂ ಇಲ್ಲೇ ಇರಲಿ, ನಾನು ಹೋಗಿ ದುಡ್ಡು ತಗೋಬಂದು ನನ್ನ ಕೋಟ್ ವಾಪಸ್ ತಗೊತೀನಿ ಅಂತ. ಆದರೆ ಆ ರೆಸ್ಟೋರೆಂಟ್ ಓನರ್ ಏನು ಮಾಡಿದ್ರು ಅಂದರೆ ಜೋರಾಗಿ ನಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ನು ಜೋರಾಗಿ ನಗೆಯೋಕ್ಕೆ ಸ್ಟಾರ್ಟ್ ಆದಮೇಲೆ ಫಸ್ಟ್ ನನ್ನ ಕೋಟ್ನ ಎತ್ತು ಆಚೆ ಇಡು ಅಂದ. ನಾನು ಅದನ್ನ ನನ್ನ ಕೋಟ್ ವಾಪಸ್ ಬಿಚ್ಚು ಇಟ್ಟೆ. ಮತ್ತು ನನ್ನ ಶರ್ಟ್ನ ರಿಮೂವ್ ಮಾಡು ಅಂದ. ನನ್ನ ಶರ್ಟ್ನೂ ಸಹ ನಾನು ಬಿಚ್ಚಿ ಆ ಕಡೆ ಇಟ್ಟೆ. ನನ್ನ ಶೂಸ್ನ ಓಪನ್ ಮಾಡಿ ಇಡು ಅಂದ. ನನ್ನ ಶೂಸ್ನೂ ಸಹ ಅತ್ತಿಟ್ಟೆ. ಫೈನಲಿ ಅವ್ರು ನನ್ನ ಟ್ರೌಸರ್ಸ್ ಅದು ಪ್ಯಾಂಟ್ ಇರುತ್ತೆ ಅಲ್ವಾ, ಅದನ್ನ ರಿಮೂವ್ ಮಾಡಿಡು ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಐ ಆಮ್ ಸೀರಿಯಸ್ಲಿ ಸಾರಿ, ನನ್ನ ಅಂಡರ್ನೀತಲ್ಲಿ ಏನೂ ಇಲ್ಲ ಅಂತ. ಅದಕ್ಕೆ ಬಿಕಾಸ್ ಅವ್ರಿಗೆ ಏನಿತ್ತು ಅಂದರೆ ಅವ್ರನ್ನ ನೇಕ್ ಮಾಡಿ ನೇಕ್ಡಾಗಿ ಕಲಿಸ್ಬೇಕು ಅಂತ, ಲೈಕ್ ಬಟ್ಟೆ ಇಲ್ಲದೆ ಅವ್ರನ್ನ ಊರಲ್ಲಿ ಕಲಿಸ್ಬೇಕು ಅಂತ ಹೋಟೆಲ್ ಓನರ್ಗೆ ಆಸೆ ಇತ್ತು ಅಂತ ಇವಾಗ ನಮ್ಮ ಆಥರ್ ಮೆನ್ಷನ್ ಮಾಡ್ತಿದ್ದಾರೆ. ನಾನು ಆ ಥರ ಹೇಳಿದ ಮೇಲೆ ಸುತ್ತು ಇದ್ದದ್ದು ಎಲ್ಲರೂ ನನ್ನ ನೋಡಿ ನಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಆ ರೆಸ್ಟೋರೆಂಟ್ ಕೀಪರ್ ಲೈಕ್ ಆ ರೆಸ್ಟೋರೆಂಟ್ ಓನರ್ ಏನು ಹೇಳಿದ್ರು ಅಂದರೆ, ನಂಗೆ ಯಾಕೆ ಡೌಟ್ ಆಗಿದೆ, ನೀನು ಅಂಡರ್ನೀತಲ್ಲಿ ಏನೋ ಒಂದು ಇದೇನೆ ಅಂತ ಹೇಳ್ತಾರೆ. ಅವಾಗ ಅವ್ರು ಸುತ್ತಲೂ ಇದ್ದದ್ದು 50 people ಅದನ್ನೇ ಸಹ ರಿಪೀಟ್ ಮಾಡ್ತಾರೆ ನಗ್ತ. ಅವಾಗ ಅವ್ರಿಗೆ ತುಂಬ ಭಯ ಆಯಿತು, ಅಶೇಮ್ ಆಯಿತು. ನಮ್ಮ ಹತ್ರ ದುಡ್ಡಿದ್ದು ನಮ್ಮಿಂದ ಪೇ ಮಾಡೋಕ್ಕಾಗಲಿಲ್ಲ, ಯಾರೋ ಮಾಡಿದ ತಪ್ಪಿಗೆ ನಾವಿಲ್ಲಿ ಶಿಕ್ಷೆ ಅನುಭವಿಸ್ತಿದ್ದೀವಿ. ಆ್ಯಂಡ್ ನನ್ನ ಯಾರೋ ದೂರದಿಂದ ಇವ್ರನ್ನ ನೋಡೋರು ಅವ್ರು ಯಾಕೋ ಬಟ್ಟೆ ಬಿಚ್ಚಿಟ್ಟು ನನ್ನ ನೋಡಬೇಕು ಅಂದ್ಕೊಂಡೇ ಇದ್ದಾರೆ ಅನ್ನೋ ಥರ ಅವರು ಅಷ್ಟು ಫೀಲ್ ಮಾಡಿಕೊಂಡು ಅವ್ರಿಗೊಂಥರ ಮೆಂಟಲ್ ಪ್ರೆಷರ್ ಆಗ್ತಿತ್ತು. ಮತ್ತು ಗಾಡ್ ಹತ್ರ ಎಲ್ಲ ಬೇಡ್ಕೊತಾರೆ, ನಂಗೆ ಮಾತ್ರ ಯಾಕೆ ಹಿಂಗೆಲ್ಲ ಆಗ್ತಿದೆ ಅಂತಲ್ಲ. ಅವರೆಲ್ಲ ಅಷ್ಟು ಫೋರ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ಮೇಲೆ ನಾನು ಇನ್ನು ಏನೂ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ಟ್ರೌಸರ್ದು ಫಸ್ಟ್ ಬಟನ್ ನಾನು ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ನಂಗೆ ಸಡನ್ಲಿ ಒಂದು ವಾಯ್ಸ್ ಹಿಯರ್ ಆಯಿತು, ಸ್ಟಾಪ್ ಶಲ್ ಐ ಪೇ ದ ಮನಿ, ನಿಲ್ಲಿಸಿ ನಾನು ಆ ಮನಿನ ಪೇ ಮಾಡ್ಬೋದು ಅಂತ ಒಂದು ಸೌಂಡ್ ಬರುತ್ತೆ. ಅವಾಗ ಎಲ್ಲರೂ ತಿರುಗಿ ಆ ಕಡೆ ನೋಡ್ತಾರೆ. ಅವಾಗ ಆ ಕಡೆಯಿಂದ ಒಂದು ಕಾಂಪ್ಲೆಕ್ಸ್ ಫೇರ್ ಕಾಂಪ್ಲೆಕ್ಸ್ ಇರೋ ಒಂದು 6 feet tall ಇರೋ ಒಂದು ಮನುಷ್ಯ, ಅವ್ರು ಬೆಳ್ಳಕ್ಕಿದ್ರು ಮತ್ತು ರೆಡ್ ಕಲರ್ ಟರ್ಬನ್ ಹಾಕ್ಕೊಂಡಿದ್ರು, ವೈಟ್ ಟ್ರೌಸರ್ ಹಾಕ್ಕೊಂಡಿದ್ರು. ಮತ್ತು ಅವ್ರದ್ದು ಹ್ಯಾಂಡ್ ಏನು ಮಾಡ್ತಿತ್ತು ಅಂದರೆ ಅವರು ಮುಸ್ತಾಜ್ ಮೀಸೆ ಇರುತ್ತಲ್ವ ಅದನ್ನ ರೋಲ್ ಮಾಡ್ತಾ ಇತ್ತು. ಮತ್ತು ಅವ್ರಿಗೆ ಬ್ಲೂ ಐಸು ಸಹ ಇರುತ್ತೆ ಅಂತ ಇಷ್ಟು ಕ್ಲಿಯರಾಗಿ ಆ ಮನುಷ್ಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಷ್ಟು ಡಿಸ್ಕ್ರೈಬ್ ಎಲ್ಲ ಮಾಡಿದ್ಮೇಲೆ ಆ ಬ್ಲೂ ಐಸ್ ಇರೋ ಮನುಷ್ಯ ನನ್ನ ಪ್ಲೇಸ್ ಹತ್ರ ಬಂದು ರೆಸ್ಟೋರೆಂಟ್ ಓನರ್ ಹತ್ರ ಎಷ್ಟು ಕೊಡಬೇಕು ಅಂತ ಕೇಳಿದ್ರು. ಅವ್ರು 11 annas ಅಂತ ಹೇಳಿದ್ಮೇಲೆ ಆ ಅಮೌಂಟ್ನ ಪೇ ಮಾಡಿಬಿಟ್ಟು ನನ್ನ ಕಡೆ ತಿರುಗಿ ಬಟ್ಟೆ ಎಲ್ಲ ಹಾಕ್ಕೊಳ್ಳಿ
ಅಂತ ಹೇಳಿದ ಮೇಲೆ ಬನ್ನಿ ಹೋಗೋಣ ಅಂತ ಕರ್ಕೊಂಡೋದ್ರು. ಒಂದು ಸ್ವಲ್ಪ ದೂರ ಬಂದಮೇಲೆ ನನ್ನ ಗ್ರ್ಯಾಟಿಟ್ಯೂಡ್ನ ಲೈಕ್ ಅವ್ರು ಮಾಡಿರೋ ಹೆಲ್ಪ್ಗೆ ನಾವು ಹೆಂಗೆ ಥ್ಯಾಂಕ್ಸ್ ಹೇಳೋದು ಅನ್ನೋದನ್ನ ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ನೀವು ಮಾಡಿದ ತುಂಬ ದೊಡ್ಡ ವಿಷಯ ಆಯ್ತು ಇವತ್ತು, ನಿಮ್ಮ ಥರ ಒಂದು ಒಳ್ಳೆ ಮನುಷ್ಯ ನಾನು ಯಾವತ್ತೂ ನೋಡೇ ಇಲ್ಲ ಅಂತ ಹೇಳ್ತಾರೆ ಅವರು. ಅದು ನನ್ನ ಥ್ಯಾಂಕ್ ಯು ಎಲ್ಲ ಹೇಳೋದು ಕೇಳಿ ಅವ್ರು ನಗೆಗೆ ಸ್ಟಾರ್ಟ್ ಮಾಡಿದ್ರು. ಮತ್ತು ನಿನ್ನ ಹೆಸರೇನು ಅಂತ ಹೇಳಿದ್ರು. ನಾನು ನನ್ನ ಹೆಸರು ಮತ್ತು ನಾನು ಎಲ್ಲಿಂದ ಬಂದಿರೋದು ಅಂತ ಹೇಳಿದೆ. ಮತ್ತು ಅವ್ರ ನೇಮ್ ನಾನು ಕೇಳಬೇಕಾದ್ರೆ ಅವ್ರು ಹೇಳಿದ್ರು ನನಗೆ ಹೆಸರು ಅಂತ ಏನೂ ಇಲ್ಲ ಅಂತ. ಇವಾಗ ನಾನು ಹೇಳಿದೆ ನನ್ನ ಪ್ರಕಾರ ನಿಮ್ಮ ಹೆಸರು ಮರ್ಸಿ ಅಂತ. ಮರ್ಸಿ ಅಂದರೆ ಕರುಣೆ ಅಂತ. ನಾನು ಅವ್ರ ಹೆಸರು ಕರುಣೆ ಅಂತ ಹೇಳಬೇಕಾದ್ರೆ ಅವ್ರು ರಿಟರ್ನ್ ನಗಿಲೂ ಇಲ್ಲ. ಅವರು ನನ್ನ ಜೊತೆ ಒಂದು ಸ್ವಲ್ಪ ಬ್ರಿಡ್ಜ್ವರೆಗೂ ನಡ್ಕೋ ಬಂದರು. ಆಮೇಲೆ ಅವ್ರು ನನ್ನ ಹತ್ರ ಏನು ಹೇಳಿದ್ರು ಅಂದರೆ, ನೋಡು ಇಲ್ಲಿಂದ ನೀನು ತಿರುಗಿ ನೋಡಿದೆ, ಮುಂದೆ ನಡ್ಕೊತ ಹೋಗಬೇಕು, ಮತ್ತು ಯಾರಾದರೂ ನನ್ನ ನೋಡಿದೆಯಾ ಅಂತ ಕೇಳಿದ್ರೆ ನನ್ನ ನೋಡೇ ಇಲ್ಲ ಅಂತ ಹೇಳಬೇಕು ಅಂತ ಹೇಳಿದ್ರು. ನಾನು ಓಕೆ ನಂಗೆ ಅರ್ಥ ಆಯಿತು ಅಂತ ಹೇಳ್ತಾರೆ. ಮತ್ತು ಅವ್ರ ಜೋಬೊಳಗಿಂದ ಕೈ ಬಿಟ್ಟು ಅವ್ರ ಕೈಯಿಂದ ಅವ್ರ ಪಾಕೆಟಿಂದ ಒಂದು 5 ವ್ಯಾಲೆಟ್ಸ್ನ ತೋರಿಸ್ತಾರೆ. ಅದರಲ್ಲಿ ಒಂದು ನಂದಾಗಿತ್ತು. ಅವಾಗ ಅವ್ರು ಕೇಳಿದ್ರು ಇದರಲ್ಲಿ ಯಾವ್ದು ನಿಂದು ಅಂತ. ನನ್ನ ವಾಲೆಟ್ ಅನ್ನು ತೋರಿಸಿದ ಮೇಲೆ ಅದನ್ನ ನಾನು ಓಪನ್ ಮಾಡಿದೆ. ಅದರಲ್ಲಿ ನನ್ನ ಮನಿ ಏನಿತ್ತು ಅದು ಹಾಗೆ ಇತ್ತು. ಮತ್ತು ಅದನ್ನು ನನ್ನ ಪಾಕೆಟೊಳಗೆ ಹಾಕ್ಕೊಂಡೆ. ಮತ್ತು ಅವ್ರು ಹೇಳಿದ್ರು ಗೋ ಮೇ ಗಾಡ್ ಹೆಲ್ಪ್ ಯು ಅಂತ. ಅವಾಗ ನಾನು ರಿಟರ್ನ್ ಅವ್ರಿಗೆ ಹೇಳಿದೆ ಮೇ ಗಾಡ್ ಹೆಲ್ಪ್ ಯು ಅಂತ. ಇಷ್ಟೇ ರೀ, ಇಷ್ಟಕ್ಕೆ ಅವರು ಮನುಷ್ಯನ್ ಅನ್ನೋ ಚಾಪ್ಟರ್ ಮುಗೀತು. ಸೊ ಇಷ್ಟೇ ರೀ ಈ ಕತೆ. ಓವರ್ಆಲ್ ಏನಂದರೆ ಆ ಕಳ್ಳನೇ ಅವ್ರ ಪಾಕೆಟಿಂದ ಪಿಟ್ ಪಾಕೆಟ್ ಮಾಡಿಕೊಂಡು ಹೆಂಗಿದ್ರೂ ದೂರದಿಂದ ನೋಡ್ತಿರ್ತಾನೆ. ಅವ್ರು ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವ್ರು ಸ್ವಲ್ಪ ಏನೋ ಕರುಣೆ ಇದ್ದಿದೆ. ಸೊ ಅದಕ್ಕೆ ವಾಪಸ್ ತೊಗೊಬಂದು ಅವ್ರಿಗೆ ದುಡ್ಡು ಪೇ ಮಾಡಿಬಿಟ್ಟು ಅವರು ಮನಿನೂ ಸಹ ಅವ್ರಿಗೆ ವಾಪಸ್ ಕೊಟ್ಟು ಹಾಗೆ ಓಡೋಗ್ತಾರೆ. ಇದರಲ್ಲಿ ಮರ್ಸಿ ಅನ್ನೋದು ಎಲ್ಲಿದೆಯಂದರೆ, ಅವರು ಕೆಟ್ಟವರೇ ಆಗಿದ್ದರೂ ಅಟ್ ಲಾಸ್ಟ್ ಅವ್ರು ಏನೋ ಸ್ವಲ್ಪ ಆಪೋಸಿಟ್ ಇರೋ ಪರ್ಸನ್ ಮೇಲೆ ಕರುಣೆ ಬಂದು ಅವ್ರು ಬಂದು ಹೆಲ್ಪ್ ಮಾಡಿದ್ರಲ್ವಾ ಅಷ್ಟೇ. ಸೊ ನನ್ನ ಪ್ರಕಾರ ಒಂದು ಮಾತು ಏನು ಅಂದರೆ, ನಮ್ಮ ಸುತ್ತಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸಿ ನಾನೊಬ್ರಿಗೆ ಒಳ್ಳೆಯವರಾಗಿದ್ದರೆ ಇನ್ನೊಬ್ರಿಗೆ ಪಕ್ಕಾ ಕೆಟ್ಟವಳೆ ಆಗಿರ್ತೀನಿ. ಸೊ ಎಲ್ಲರೂ ನಮ್ಮನ್ನ ಡಿಫೈನ್ ಮಾಡೋದು ಬೇಡ, ನಾವು ಬೇರೆಯವ್ರನ್ನ ಡಿಫೈನ್ ಮಾಡೋದು ಬೇಡ. ಆದಷ್ಟು ಎಲ್ಲರಿಗೂ ಒಳ್ಳೆಯದೇನೆ ಬಯಸೋಣ, ಒಳ್ಳೆಯದಾಗಿರೋಣ, ಒಳ್ಳೆಯವರಾಗಿರೋಣ ಅಂದ್ಕೊಂಡು ನನ್ನ ಮಾತಿಲ್ಲಿ ಮುಗಿಸ್ಕೊತಿದ್ದೀನಿ. ಇದೇ ಥರ ನಿಮಗೆ ಬೇರೆ ಚಾಪ್ಟರ್ಸ್ದು ವಿಡಿಯೋ ಬೇಕು ಅಂದರೆ, ಫಸ್ಟ್ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ ಆರ್ಜೆ ಆ್ಯಂಗ್ರಿ ಬರ್ಡ್ ಕಾಣಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅಕೌಂಟ್ ಇದೆ, ಮಿಸ್ ಮಾಡಿದೆ ಅಲ್ಲೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ ಇದೇ ಥರ. ಚಿಯರ್ಸ್ ಆಲ್.